ಕುಮಾರಸ್ವಾಮಿ ಅವರು 30 ಕೋಟಿ ರೂಪಾಯಿ 30 ಲಕ್ಷ ಸಿ ಎಂ ಆಫೀಸಲ್ಲಿ ಮೊದಲು ಇದಕ್ಕೆ ಕಾನೂನು ತರಬೇಕು. ಬಾಯಿ ಬಂದಂಗೆ ಯಾವ ಪಕ್ಷದವರಾಗಲಿ, ಜೆ ಡಿ ಎಸ್ನವರಾಗಲಿ, ಕಾಂಗ್ರೆಸ್ನವರಾಗಲಿ, ಬಿ ಜೆ ಪಿಯವರಾಗಲಿ, ವಿನಾಕಾರಣ ಇಟ್ಕೊಂಡ್ರನ್ನ ಕೇಸ್ ಹೊಡಿತಾ ಇದ್ದಾರಲ್ಲ, ಇದಕ್ಕೆ ಕಾನೂನು ತರದಿದ್ರೆ ಒಂದು ದಿವಸ ಈ ಸಮಾಜ ಬಲಿಯಾಗುತ್ತೆ. ಯಾರ ಬ್ಯಾಲ್ ಬೇಕಾದ್ರೂ ಏನು ಬೇಕಾದ್ರೂ ಇವಕ್ಕೆಲ್ಲ ಬೆಲೆ ಇದೆ ಅನ್ರಿ, ಗೌರವ ಇದೆ. ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವರು ಏನು ಬೇಕಾದರೂ ಮಾತಾಡೋದ, ಏನು ಬೇಕಾದರೂ ಹೇಳೋದ. ಈಗ ದಾಖಲೆ ಇನ್ನೇ ಮತ್ತೆ 30 ಕೋಟಿ 30 ಲಕ್ಷ ಈ ಸಿ ಎಂ ಆಫೀಸಲ್ಲಿ ತಗೊಂಡಿರೋದಕ್ಕೆ ದಾಖಲೆ ಇದ್ದರೆ ತಗೊಂಡೋಗಿ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಪ್ಪ. ಅದು ಬಿಟ್ಟು ಇಟ್ ಆ್ಯಂಡ್ ರನ್ ಕೇಸ್ ಮಾಡಿ ಈಗ ನಾಳೆ ನಾನು ಹೇಳ್ತೀನಪ್ಪ ಇವರೊಂದು 50 ಕೋಟಿ ಹೊಡೆದಾರೆ ಅಂತ, ಅದನ್ನು ಒಪ್ಕೊಳಕ್ಕಾಗತ್ತಾ? ಈ ರೀತಿ ಇದು ಕಾನೂನು ತರದೇ ಇದ್ದರೆ ಈ ಈ ವ್ಯವಸ್ಥೆಗೆ ಬೇಕಾಬಿಟ್ಟು ಬಾಯಿನ ಭದ್ರ ಇಲ್ಲದೆ ಯಾರು ಬೇಕು ಯಾರು, ನಾನು ಕುಮಾರಸ್ವಾಮಿ ಅವರು ಒಬ್ರು ಅಂತೆಲ್ಲ ಹೇಳ್ತಾ ಇಲ್ಲ, ಎಲ್ಲರೂ ಸುಮ್ಮನೆ ಇಟ್ ಆ್ಯಂಡ್ ರನ್ ಕೇಸ್ ಮಾಡೋದನ್ನು ಬಿಡಬೇಕು. ಇದು ಮಾಡದೇ ಇದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಇದು ಒಳ್ಳೇದಲ್ಲ. ಇದೆಲ್ಲ ಬಜೆಟ್ ಬಿಡ್ಲಿರಿ, ಬಿಟ್ಟಾದ್ಮೇಲೆ ಅಲ್ವೇನ್ರಿ, ಬಿಡಬೇಕು. ನಾನು ಒಪ್ಕೋತೀನಿ ಬಿಡಲಿ, ತಾಕತ್ತಿದ್ರೆ ಬಿಡಲಿ, ಯಾವ ವಿಡಿಯೋ ಬಿಡ್ತಾರೋ ಏನೈತೆ ಅದೆಲ್ಲ ಬಿಟ್ಲ. ಅವ್ರು ವಿರೋಧ ಪಕ್ಷ ಕೂರಿಸಿರೋದೇ ಅದಕ್ಕೆ, ಆಡಳಿತ ಪಕ್ಷದ ಎಲ್ಲ ನ್ಯೂನತೆಗಳನ್ನು ಎತ್ತಿಡಿಯೋಕ್ಕೋಸ್ಕರ ಅವ್ನು ವಿರೋಧ ಪಕ್ಷ ಕೂರಿಸಿರೋದು. ಬಟ್ ಅದು ಸಾಬೀತು ಮಾಡ್ದೆ ಹೋದ್ರೆ ಏನು ಮಾಡಿಸ್ಕೋತಾರೆ, ಯಾರ ಮೇಲೆ ಬೇಕಾದ್ರೂ ಏನು ಬೇಕಾದ್ರೂ ಅಪಂದ ಮಾಡ್ಕೊಂಬಿಟ್ಟು ಅವತ್ತಿನ ಜನಗಳನ್ನ ಜೈ ಅನಿಸ್ಕೊಂಡ್ರೆ ಆಯ್ತಾ? ಹೌದು, ಜಿ ಕುಮಾರಸ್ವಾಮಿ ಅವ್ರಿಗೆ ಈಗಲೂ ನಾನು ಅವ್ರ ಜೊತೆಲೇ ಇದ್ದೀವಿ, ಅವ್ರ ಜೊತೆ ಅವ್ರಿಗೂ ನಾನು ಮನವಿ ಮಾಡ್ಕೊತೀನಿ. ಇಟ್ ಆ್ಯಂಡ್ ರನ್ ಕೇಸ್ ಬೇಡ. ಹಿಂದೆಲ್ಲ ಹಿಡಿದ್ರು ಯಾವ್ಯಾವ ದಾಖಲಾತಿ ಸಮೇತ ಕೊಟ್ಟು ಯಾರನ್ನು ಎಲ್ಲೆಲ್ಲಿಗೆ ಕಳಿಸಿರಲ್ಲ, ಹಂಗೆ ಮಾಡಲಿ, ಒಪ್ಪತ್ತೀವಿ ನಾವು. ಅದು ಬಿಟ್ಬಿಟ್ಟು ಸುಮ್ಮನೆ ಮುಖ್ಯಮಂತ್ರಿಗಳ ಮನೆಯಲ್ಲಿ 30 ಲಕ್ಷ ನಡೀತು ಇದೆಲ್ಲ ಅವರ ಇದಕ್ಕೆ ತರ್ತಕ್ಕಂಥದ್ದಲ್ಲ. ಅದು ಸಾಕ್ಷ್ಯಾಧಾರಗಳಿದ್ದರೆ ಇದು ಮಾಡಿ. ಈಗ ಹೇಳ್ತಾರೆ ಅವರು 40% ಸಾಕ್ಷ್ಯಾಧಾರಗಳು ಎಲ್ಲಿ ತಂದರು, ಎಲ್ಲಿ ಕೇಳಿದ್ರು, ಎಲ್ಲಿ ಕೊಡೋಕ್ಕಾಯ್ತು ಅಂತ. ಮತ್ತೆ ಸುಮ್ಮನೆ ಅಪಾದ ಮಾಡಿದರೆ ಅಲ್ಗಳಿಬೇಕು, ತೋರಿಸ್ಬೇಕು. ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಕೊಳೋದು ಬಿಡೋದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು, ಅವ್ರು ಮೊದಲು ಅದನ್ನು ಮಾಡ್ಕೊಳಕ್ಕೆ ಹೇಳಿ, ವಿಪಕ್ಷ ಸ್ಥಾನನ ಮೊದಲು ಆಯ್ಕೆ ಮಾಡ್ಕೊಳಕ್ಕೆ ಹೇಳಿ, ಅದನ್ನು ಆಯ್ಕೆ ಮಾಡ್ಕೊಳಕ್ಕೆ ಇನ್ನೂ ಅವ್ರಿಗೆ ಸಾಧ್ಯತೆ ಆಗಿಲ್ಲ. ಈಗಾಗಲೇ ಎಲೆ ವಿರೋಧ ಪಕ್ಷಗಳಲ್ಲಿ ಮುಗಿ ಬೀಳ್ತಾ ಇದ್ದಾರೆ. ಕೇಳಕ್ಕೆ ಒಬ್ಬನ ನಾಯಕನ ಮಾಡ್ಕೊಳಕ್ಕೆ ಹೇಳಿ, ಮಾಡ್ಕೊಂಡು ಆದಮೇಲೆ ಏನು ಬೇಕಾದ್ರೂ ಕೇಳಿ, ಬೇಡ ಅಂತ ಹೇಳಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅನ್ನೋದು ಇರೋದೇ ಕೇಳೋದಕ್ಕೆ, ಅಂದರೆ ಆಧಾರರಹಿತವಾಗಿರ್ತಕ್ಕಂಥ ಬಾಯಿ ಬಂದಂತೆ ಬೇಕಾಬಿಟ್ಟು ಮಾತಾಡೋದನ್ನು ಯಾಕಡೆ ಆಗಲಿ ಅವರಾಗಲಿ ಇವರಾಗಲಿ ನಿಲ್ಲಿಸ್ಬೇಕು. ಕಂಡೀಷನ್ಸ್ ನಾವು ಕಂಡೀಷನ್ಸ್ ಹಾಕಿದ್ದೀವೋ ನಾವು ಅದನ್ನು ಜನ ಮತ್ತೊಂದು ಜನಾರ್ದನ್ನ ತೀರ್ಪು ಹೋಗ್ಬೇಕಲ್ಲ ನಾವು. ಈಗ ಜಿಲ್ಲಾ ಪಂಚಾಯತ್ ಬರುತ್ತೆ, ಪಾರ್ಲಿಮೆಂಟ್ ಬರುತ್ತೆ, ನಾವು ಕಂಡೀಷನ್ಸ್ ಹಾಕಿ ಅವರಿಗೆ ಗ್ಯಾರಂಟೀಸ್ನ ಮಾಡಿರೋದು ಸರಿ ಇಲ್ಲದೆ ಇದ್ದರೆ ಜನ ತಿರಸ್ಕಾರ ಮಾಡ್ತಾರೆ. ಅಲ್ಲಿಂದ ತಕ್ಕಲ್ಲ ತಡ್ಕೋಬೇಕಲ್ಲ, ಇವರು ಹೇಳಿ ಇವ್ರು ಇಂತಿಂಥದ್ದು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೋಗಲಿ. ನಾವು ಮಾಡಿ 5 ಗ್ಯಾರಂಟಿನ ಫುಲ್ಫಿಲ್ ಮಾಡಾದ್ಮೇಲೆ ಜನ ನಮ್ಮನ್ನು ಒಪ್ಕೋತಾರಿಲ್ವೋ ನೋಡೋಣ. ಅದು ಕಾಲಾವಕಾಶ ಕೊಡಿ, ಕಾಲಾವಕಾಶ ಕೊಡದಲ್ಲಿ ಈಗಲೇ ಅದಾಗಿಲ್ಲ ಇದಾಗಿಲ್ಲ ಅಂತೇಳಿ ಎಷ್ಟು ಬಂದುಬಿಟ್ರೆ ಏನು ಎಲ್ಲನೂ ಮಾಡಿದಾರ? ಏನು ಕೇಂದ್ರ ಸರ್ಕಾರದಲ್ಲಿ ಎಲ್ಲನೂ ಕೊಟ್ಟೇಬಿಟ್ರಾ? 2 ಲಕ್ಷ ಜನ ನೌಕರಿ ಕೊಟ್ಟೇಬಿಟ್ರಾ? ಎಲ್ಲ 2 ಕೋಟಿ ವರ್ಷಕ್ಕೆ 2 ಕೋಟಿ 10 ಕೋಟಿ ಕೊಡಬೇಕಾಯ್ತು. ಇವರು 500 ಜನಕ್ಕೆ ಇದು ಕೊಟ್ಟರ, ಅದೇ ಪಾನಿಪುರಿ ಹಾಕೋದು ಕಲಿಸ್ಯಾರೆ. ಪಾನಿಪುರಿ ಹಾಕಿ ಅಂಗಡೀಲಿ ಇದಾಕಿ ಪಾನಿಪುರಿ, ಹೌದು ಪಾನಿಪುರಿ ಹಾಕಿ ಬೋಂಡ ಮಾಡಿ ಆಮೇಲೆ ಪಕೋಡ ಮಾಡಿ ಆಮೇಲೆ ಜಿಲಾಬಿ ಮಾಡಿ ಅಂತೇಳಿ ಅದು ಒಂದು ಟ್ರೈನಿಂಗ್ ಕೊಟ್ಟರದ. ಇದು ಜಿಲಾಬಿ ಪಕೋಡ ಮಾಡಿಸೋದಲ್ಲ, ಅವರು ಏನೂ ಮಾಡಿಲ್ಲ. ಅವರು ಸುಮ್ಮನೆ ಎಲ್ಲ ಅಚ್ಚೆ ದಿನ ರೈತನಿಗೆಲ್ಲ ದ್ವಿಗುಣ ಮಾಡ್ತೀವಿ ಅಂದರು, ಎಲ್ಲಿ ಮಾಡಿರು? ಎಲ್ಲ ಕಾಲಾವಕಾಶ ಕೊಡಬೇಕು. ಇದು 5 ಗ್ಯಾರಂಟಿ ಮಾಡದೇ ಇದ್ರೆ ಜನ ಮುಂದೆ ಬರುತ್ತೆ, ಪಾರ್ಲಿಮೆಂಟ್ ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಯಾಕೆ ಒದ್ದಾಡ್ತೀರಿ ನೀವು? ಅಲ್ಲಿಂದ ಕಾಯಿರಿ, ಜನ ಎಚ್ಚರಿಸ್ಬೇಕು ಅಂದ್ರೆ ಹಿಂಗೆಲ್ಲ ಮಾಡೋದಲ್ಲ. ಏನು ಹಂಗೆ ಹೇಳಿರು, ಈಗೇನು ನೀವು ಮಾಧ್ಯಮದವ್ರು ಭಾಳ ಚುರುಕಾಗಿದ್ದೀರಿ, ಹಿಂಗೆ ಅಂದದ್ದು ಹಂಗಂತ ಹೇಳ್ಬಿಡ್ತೀರಿ. ಆಗಲೇ 5 ನಿಮಿಷಕ್ಕೆ ಹೋಗ್ಬಿಡುತ್ತೆ, ಇಡೀ ಭಾರತ ದೇಶಕ್ಕೆ ಹೋಗುತ್ತೆ, ಕರ್ನಾಟಕ ಹೋಗುತ್ತೆ. ಮಾಧ್ಯಮಗಳು ಭಾಳ ಚೆನ್ನಾಗಿದ್ದಾವೆ, ಚುರುಕಾಗಿದ್ದಾವೆ. ಈಗ ಯಾರನ್ನ ಅದು ಕೇಳಿ ಅವ್ರನ್ನ, ಅದು ನನ್ನ ಅಲ್ಲ ತಪ್ಪದು, ನೀವಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅಸೆಂಬ್ಲಿಲಿ ಎಲ್ಲರೂ ಉಳ್ಕೊ ಇದಕ್ಕೆ ಬರೋದು ಇರಬೇಕಾಯ್ತು. ನೀವು ಅಸೆಂಬ್ಲಿ ಒಳಗೆ
ಅಸೆಂಬ್ಲಿ ಒಳಗೆ ನೀವು ಇರಬೇಕಾಯ್ತು, ಬಹಳ ಚೆನ್ನಾಗಿರೋದು ಅಸೆಂಬ್ಲಿ. ಯಾರು ನಾನು ಅವರು ಅದೇನು ಸರ್ಕಾರ ನಮ್ಮ ಸರ್ಕಾರ ಇದೇನೋ ನನಗೆ ಅದು ಎಲ್ಲ ಗೊತ್ತಿಲ್ಲ, ನಾನು ತಿಳ್ಕೊಂಡಿಲ್ಲ. ಅದು ಯಾರೇ ಆಗಲಿ ಮಾಧ್ಯಮ ಬೇಕು ಅಂತ ಬೇಕು, ಬೇಡ ಅಂತ ಬೇಡ.